ಅದಕ್ಕೆ ಮೊದಲೇ ಕೇಳಂಗಾದ್ರೆ ಕೇಳತ್ತದನ್ನ ಹುಚ್ಚಿಡ್ದಂಗೆ ಹಿಡಿದು ಏನು ಬೇಕೋ ಅದನ್ನು ಮಾತಾಡ್ತಾ ಇದ್ದಾರೆ. ಈಗ ಅವ್ರ ಮೇಲೆ 50 ಕೋಟಿ ಲಂಚ ಕೇಳಿದ್ರು ಅಂತೇಳಿ ನೇರವಾಗಿ ರೆಕಾರ್ಡ್ ಮಾಡಿ ಪೊಲೀಸ್ ಕೇಸ್ ಮಾಡಿ FIR ಮಾಡಿದ್ದಾರೆ. ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಅಶೋಕ್ ಅವರ ಮೇಲೆ ಕೇಸಾಗಿ FIR ಆಗಿದೆ, ಏನು ಉತ್ತರ ಕೊಡ್ತಾರೆ? ಯಡಿಯೂರಪ್ಪನ ಮೇಲಂತೂ 100 ಕೇಸ ಇದ್ದಾರೆ, ಏನು ಉತ್ತರ ಕೊಡ್ತಾರೆ? ಅವ್ರದೇ ಪಕ್ಷದವರು, ಯತ್ನಾಳವರು, ಮಾಜಿ ಕೇಂದ್ರ ಸಚಿವರು BJP ಸರ್ಕಾರದಲ್ಲಿ, ಅವರೇ ಕ್ಲಿಯರ್ ಆಗಿ ಅನೇಕ ಬಾರಿ ಹೇಳಿದರು, ಈಗ ಮತ್ತೆ ಪುನಃ ಉಚ್ಚಾರ ಮಾಡಿದರು. ನಾವು ನಮ್ಮ ಪಕ್ಷದಲ್ಲಿ ಕೆಲವರು ಭ್ರಷ್ಟಾಚಾರದಿಂದ ಪಡೆದಿರ್ತಕ್ಕಂಥ 1,000 ಕೋಟಿ ರೂಪಾಯಿ ಇಟ್ಕೊಂತಾರೆ, ಈ ಸರ್ಕಾರನ ತೆಗೆದು ಅವರು ಮುಖ್ಯಮಂತ್ರಿ ಆಗಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದವರು ಅಂತೇಳಿ ಅವರೇ ಸ್ವತಃ BJP ನಾಯಕರೇ ಹೇಳ್ತಾರೆ. ಇವತ್ತು ಇದಕ್ಕನ್ನು ಹೆಚ್ಚಿನ ಸಾಕ್ಷ್ಯ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಕುಮಾರಸ್ವಾಮಿ ಅವರು, ವಿಜಯೇಂದ್ರವರು, ನಮ್ಮ ಯಡಿಯೂರಪ್ಪನವರು, ಅಶೋಕ್ ಅವರು, ಅದಕ್ಕೆ ಯಾವುದೇ ಉತ್ತರ ಕೊಡೋಂಗಿಲ್ಲ. ಅವ್ರ ಹೈಕಮಾಂಡ್ನವರು ಅಮಿತ್ ಶಾ ಅವರು, ಮೋದಿ ಅವರು ಸಹಿತ ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಅವ್ರ ಪಕ್ಷವನ್ನು ಸರಿಯಾದ ದಿಶೆಯಲ್ಲಿ ಇಟ್ಕೊಳ್ಳಿಕ್ಕೆ ಮೋದಿಯವರಿಗೂ ಅಮಿತ್ ಶಾ ಅವ್ರಿಗೂ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಮೊನ್ನೆಲ್ಲ ಕೇಶವ ಕುರ್ಮಕ್ಕೆ ಕರೆದು RSS ಸರಿ ಮಾಡಲಂತೇಳಿ ಕೊಟ್ಟು ಕಳಿಸಿದ್ದಾರೆ. ಇದು ಬಹಿರಂಗವಾದಂಥ ವಿಷಯ. ಈ ರೀತಿಯಾದಂಥ ಪರಿಸ್ಥಿತಿ BJPಯಲ್ಲಿ ಇಟ್ಕೊಂಡು JDSನಲ್ಲಿ ಅತ್ಯಂತ ಹಿರಿಯ ನಾಯಕರು 40 ವರ್ಷಗಳಿಂದ ರಾಜಕೀಯದಲ್ಲಿದ್ದು ಅವರು 6 ಸಲ ಶಾಸಕರಾಗಿ, ಮಂತ್ರಿಯಾಗಿ, ಮಾಜಿ ಮಂತ್ರಿಯಾಗಿ ಇವತ್ತು JDS ಪಕ್ಷದಲ್ಲಿ ಅತ್ಯಂತ ಮುಖ್ಯ ನಾಯಕರು, ಆ ಭಾಗದಲ್ಲಿ ಅತ್ಯಂತ ಆಸಕ್ತಿ ಮತ್ತು ಅಭಿವೃದ್ಧಿ ಬಗ್ಗೆ ಇರ್ತಕ್ಕಂಥವ್ರು, ನಮಗೂ ಅವ್ರ ಸ್ನೇಹಿತರಾಗಿದ್ದಂಥವ್ರು GD ದೇವೇಗೌಡರು. ಏನು ಹೇಳಿದ್ರು ನಿನ್ನ ಆ ತಾಯಿ ಚಾಮುಂಡೇಶ್ವರ ಇದರಲ್ಲಿ ನಡೆದಿರ್ತಕ್ಕಂಥ ಒಂದು ದಸರಾ ಉತ್ಸವದಲ್ಲಿ ಏನು ಮಾತಾಡಿದ್ರು, ಏನು ಹೇಳಿದರು? ಬಹಿರಂಗವಾಗಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡಿದ್ದಾರೆ, BJP ಅವ್ರ ಬಗ್ಗೆ ಮಾತನಾಡಿದ್ದಾರೆ. ಅವರಿಬ್ಬರಿಗೂ ಏನೂ ಕೆಲಸ ಇಲ್ಲ, ಅಭಿವೃದ್ಧಿ ಬಗ್ಗೆ ಏನೂ ಇಲ್ಲ, ಕೇಂದ್ರದಿಂದ ಏನು ಬರಬೇಕು, ಏನು ತರಬೇಕು, ಏನು ಮಾಡಬೇಕು ಅಂಬುದು ಪ್ರಶ್ನೆ ಇಲ್ಲ. ಇವೆಲ್ಲ ಮಾಡಿ ಎಲ್ಲ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಇದರಲ್ಲಿ ಕೈವಾಡಿಲ್ಲ, ಅವರು ರಾಜೀನಾಮೆ ಕೊಡಬೇಕಾಗಿದ್ದು ಬೇಕಿಲ್ಲ ಅಂತ ಮಾತುಗಳನ್ನು ಸ್ಪಷ್ಟವಾಗಿ ಪಬ್ಲಿಕ್ ಮೀಟಿಂಗ್ನಲ್ಲಿ ಚಾಮುಂಡೇಶ್ವರಿ ದೇವಿಯಲ್ಲಿ ನಡೆದಿರ್ತಕ್ಕಂಥ ದಸರಾ ಉತ್ಸವದಲ್ಲಿ ಪಬ್ಲಿಕ್ ಮೀಟಿಂಗ್ ಹೇಳಿದರು. ಈಗನ್ನು ಹೆಚ್ಚು ಏನ್ಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.